ಇದು HSM ಇಂಜಿನಿಯರಿಂಗ್ ಕಡೆಯಿಂದ ಒಂದು ಟ್ರೇಲರ್ ಅನ್ನು ಮಾಡಿದೀವಿ ಇದು ಕಸ್ಟಮರ್ ಮಂಗಳೂರಿಂದ ಬಂದಿರೋದು ಅವರಿಗೆ ಯಾವ ತರ ಹೇಳಿದ್ವಿ ಅಂದ್ರೆ ಆ ತರ ನಾವು ರೆಡಿ ಮಾಡಿ ಕೊಟ್ಟಿದ್ದೇವೆ ಈಗ ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡಿದೀವಿ ಇದರಲ್ಲಿ ಆಮೇಲೆ ಅವರದು ಪಂಚರ್ ಶಾಪ್ ಇದೆ ಅಂತೆ ಆನ್ಲೈನ್ ಪಂಚರ್ ಶಾಪ್ ಸೋ ಆ ತರ ನಾವು ಟೂಲ್ ಬಾಕ್ಸ್ ಅನ್ನು ಒಂದು ಕೊಟ್ಟಿದ್ದೀವಿ ಆಮೇಲೆ ಇದು HF ಡಿಲಕ್ಸ್ ಗೆ ಕುಂಚಿದ್ದೀವಿ ಸೋ ಇವಾಗ ಗಾಡಿನ ಮುಂದೆ ಹೋಗಕ್ಕೆ ಹೇಳ್ತೀನಿ ಸೋ ಗಾಡಿ ಮುಂದೆ ತೋ ನೋಡಿ ಯಾವ ತರ ಹೋಗ್ತಾ ಇದೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಗಾಡಿನ ಸೋ ಬೈಕ್ ವಿತ್ ಟೇಲರ್ ಅಂತ ಹೇಳ್ತೀವಿ ಅದಕ್ಕೆ ಹೆಸರು ಬಾಬಾ ಸೀದಾ ಬಾ ಹಾ ಇವಾಗ ನಿಲ್ಸು ಈಗ ಹಾ ಈಗ ರಿವರ್ಸ್ ನ ತಗೊಂತಿದೀವಿ ರಿವರ್ಸ್ ಹಾಕು ರಿವರ್ಸ್ ಹೋಗಿ ಸ್ಪೀಡ್ ಅಲ್ಲಿ ಹೋಗಿ ಸ್ಪೀಡ್ ಅಲ್ಲಿ ಹೋಗಿ ರಿವರ್ಸ್ ಹೋಗ್ತಾ ಇದೆ ನೋಡಿ ನೋಡಿ ಯಾವ ತರ ಹೋಗ್ತಾ ಇದೆ ರಿವರ್ಸು ರೈತರು ತಗೋಬಹುದು ಇದರಲ್ಲಿ ಇದು ಬಹಳ ಚಲೋ ಐತೆ ರೈತರಿಗೆ ಸೊ ಮೇವು ತೊಂಬರಕ್ಕೆ ಸಣ್ಣ ಸಣ್ಣ ರೈತರಿಗೆ ಟ್ರ್ಯಾಕ್ಟ್ರ್ ಹೋಗ್ಬಾರ್ದು ಜಾಗದಲ್ಲೆಲ್ಲ ಹೋಗುತ್ತೆ ಇದು ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಲಾಭ ಆಗುತ್ತೆ ರೈತರಿಗೆ ವಿತ್ ರಿವರ್ಸ್ ಸಿಸ್ಟಮ್ ಕೊಟ್ಟಿದ್ದೀವಿ ಪಾಟ ಸಿಸ್ಟಮ್ಮು ಕೊಟ್ಟಿದ್ದೀವಿ ಆಮೇಲೆ ಇದಕ್ಕೆ ಹೊಸ ಥರದನ್ನ ಒಂದು ಕಸ್ಟಮರು ಅವ್ರದ್ದು ಆಸೆ ಇತ್ತು ಇದಕ್ಕೆ ಇಂಡಿಕೇಟ್ರನ್ನ ಕುಂಸ್ಬೇಕಂತ ಹೇಳ್ಬಿಟ್ಟು ಸೊ ಇಂಡಿಕೇಟ್ರನ್ನು ಕುಂಸಿದ್ದೀವಿ ಇದು ರೈತನ ವಾಹನ ಅಂತ ಹೇಳ್ಬಿಟ್ಟು ಒಂದು ಚೆನ್ನಾಗಿರೋದೊಂದು ಟೈಟಲ್ನು ಕೊಟ್ಟಿದ್ದೀವಿ ನಾವು ಆಮೇಲೆ ಇದು ಸೊ ಇದಕ್ಕೆ ಇದೊಟ್ಟಿಗೆ ಮೂರು ಥರ ಟ್ರ್ಯಾಕ್ಟ್ರ್ನಲ್ಲಿ ಯಾವ ಥರ ಓಪನ್ ಆಗುತ್ತೆ ಅದೇ ಥರ ಓಪನ್ ಆಗೋ ಥರನೂ ಸಿಸ್ಟಮ್ ನಾವು ಕೊಟ್ಟಿದ್ದೀವಿ ಇದಕ್ಕೆ ನೋಡಿ ಯಾವ ಥರ ಓಪನ್ ಆಗ್ತಾ ಇದೆ ಹಾಂ ನೋಡಿ ಇವಾಗ ಯಾವ ಥರ ಓಪನ್ ಆಗಿದೆ ಮೂರು ಕಡೆಯಿಂದನೂ ಓಪನ್ ಆಗಿದೆ ನಿಮಗೆ ಯಾವ ಥರ ಬೇಕು ಆ ಥರನೂ ಮಾಡ್ಕೋಬೋದು ಕಸ್ಟಮರ್ ಯಾವ ಥರ ಹೇಳುತ್ತೆ ನಮ್ಮ ಕಡೆ ಸೊ ನಾವು ಆ ಥರ ನಾವು ರೆಡಿ ಮಾಡಿ ಕೊಡ್ತೀವಿ ಆಮೇಲೆ ಚೈನ್ ಸಿಸ್ಟಮ್ ಕೊಟ್ಟಿದ್ದೀವಿ ಆಮೇಲೆ ಟೈರು ಟ್ಯೂಬ್ ಟೈರ್ ಕೊಟ್ಟಿದ್ದೀವಿ ನಾವು ಚೆನ್ನಾಗಿರುತ್ತೆ ಒಳ್ಳೆ ಮೈಲೇಜು ಬರುತ್ತೆ ಈಗ ನಾವು ಮಂಗಳೂರಿಂದ ಬಂದಿರೋ ಕಸ್ಟಮರ್ ಜೊತೆ ಸ್ವಲ್ಪ ಮಾತಾಡ್ತೀವಿ ಸರ್ ಮೊದಲು ನೀವು ಗಾಡಿ ಓಡಿಸಿ ಈಗ ಮಂಗಳೂರು ಕಸ್ಟಮರ್ ಗಾಡಿ ಓಡಿಸ್ತಾ ಇದ್ದಾರೆ ನೀವೇ ಓಡಿಸ್ರಿ ಮೂರು ಹಾಕ್ದಾ ಸರಿ ಈ ಕಡೆ ಬಾ ಹಾಂ ಇವಾಗ ಓಡಿಸ್ತಾ ಇದ್ದಾರೆ ಫಸ್ಟ್ ಗೇರನ್ನು ಹಾಕಿದ್ದಾರೆ ಸೊ ಇವಾಗ ಮುಂದೆ ಹೋಗ್ತಾ ಇದೆ ಗಾಡಿ ಹೋಗ್ರಿ ಸ್ವಲ್ಪ ಸ್ಪೀಡ್ ಹೋಗ್ರಿ ಹಾಂ ಹೋಗ್ತಾ ಇದ್ದಾರೆ ನೋಡಿ ಆಮೇಲೆ ಹಿಂದ್ಗಡೆ ಇದಕ್ಕೆ ಪಾಸಿಂಗ್ದು ಸ್ಟಿಕ್ಕರ್ನು ಕೊಟ್ಟಿದ್ದೀವಿ ನೈಟಲ್ಲಿ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಎಕ್ಸ್ಟ್ರಾ ಏನಿರುತ್ತೆ ಸ್ವಲ್ಪ ಮಾಡ್ಕೋಬೇಕು ಈಗ ನೋಡಿ ಓಡಿಸ್ತಾ ಒಂದೇ ಟೈಮಲ್ಲಿ ಜಜ್ಮೆಂಟ್ ಸಿಕ್ಬಿಟ್ಟಿದೆ ಅವರಿಗೆ ಯಾವ ಥರ ಸಿಕ್ಕಿದೆ ನೋಡಿ ಜಜ್ಮೆಂಟು ಆಮೇಲೆ ಸರ ಇವಾಗ ರಿವರ್ಸ್ನ ಹಾಕಿ ಇದಕ್ಕೆ ವಿತ್ ರಿವರ್ಸ್ ಸಿಸ್ಟಮ್ಮು ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋ ಥರನೇ ನಾವೊಂಥರ ಈಸಿ ಆಗೋ ಥರ ಅವರಿಗೆ ಮಾಡಿಕೊಟ್ಟಿದ್ದೀವಿ ಸೊ ಇವಾಗ ರಿವರ್ಸ್ ಹೋಗ್ತಾ ಇದ್ದಾರೆ ಕಸ್ಟಮರ್ ಕರೆಕ್ಟಾಗಿ ಓಡಿಸ್ತಾ ಇದ್ದಾರೆ ಒಂದೇ ಸತಿಗೆ ಕರೆಕ್ಟಾಗಿ ಗ್ರಿಪ್ ಸಿಕ್ಬಿಟ್ಟಿದೆ ಅವರಿಗೆ ಓ ಅದು ಹೋಗಿ ಇನ್ನೂ ಗೇರ್ ಹಾಕಿ ಇನ್ನೂ ಮೂರು ಗೇರ್ ಹಾಕಿ ನೋಡಿ ವಿತ್ ಜಾಯಿಂಟ್ ಸಿಸ್ಟಮ್ ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದೀವಿ ವೇಟ್ ಬಿದ್ದರೂ ಯಾವುದೇ ಥರದ್ದು ಜಾಯಿಂಟ್ ಬಿಚ್ಕೊಳ್ಳಾರ ಥರ ನಾವು ಕೊಟ್ಟಿದ್ದೀವಿ ಚೆನ್ನಾಗಿದೆ ಇದು ಸೊ ರೈತರು ತಗೊಳ್ಳಿ ತಗೊಂಡು ಯೂಸ್ ಮಾಡ್ಕೊಳ್ಳಿ ತರಕಾರಿ ವ್ಯಾಪಾರದವ್ರಿಗೆ ಹಾಂ ಒಂದು ನಿಮಿಷ ನಿಲ್ಲಿಸ್ಬಿಡ್ರಿ ಆಮೇಲೆ ಇದು ನಮ್ಮ HSM ಇಂಜಿನಿಯರಿಂಗ್ ಟೋಲ್ ಫ್ರೀ ನಂಬರು 9844-93-1163 ಇನ್ನೊಂದು ಸತಿ ಹೇಳ್ತೀನಿ 9844-93-1163 ಈಗ ನಾವು ಮಂಗಳೂರು ಕಸ್ಟಮರ್ ಜೊತೆ ಸ್ವಲ್ಪ ಮಾತಾಡ್ತೀವಿ
सर कुंदर सर गाड़ी में इवर मंगलूर कस्टमर अष्ट पड़क इलीवर्गू बंद नम्बर मास्कोतारेको रेडिया तक होगा सोर हर स्वल्प मतडती सर नम्बर यह सद निम्हे हमें अन्स्त रही कंफर्ट आई हाँ सर कंफर्ट चलते चल आमले अली हमें बंद यहाँ निम्ग इष्ट आती यूट्यूब नोड़ी हाँ बैठक यूट्यूब नोड़ार यूट्यूब नोड़िष्ट आती सो अली सीधा नमूरी बंद नमूरी बंद नम हर गाड़ी को रेडीर रेडी रेडी अंतु ना रेडी कोवग तक रेडिया ಆದರೆ ಕಸ್ಟಮರ್ ಅಲ್ಲಿಂದ ಗಾಡಿ ತಗೊಂಡು ಇಲ್ಲಿಂದ ತಗೊಂಡು ಹೋಗೋದು ಬಹಳ ಈಜಿ ಯಾವುದೇ ತರದ ಏನೇ ತೊಂದ್ರೆ ಆಗಂಗಿಲ್ಲ ಸೋ ನಿಮಗೆ ಯಾವುದೇ ತರದ ತೊಂದ್ರೆ ಆದರೆ ನಾವು ಆನ್ ದಿ ಸ್ಪಾಟ್ ನಿಮ್ಮ ಜಾಗಕ್ಕೆ ನಾವು ಬರ್ತೀವಿ ಏನೇ ತೊಂದ್ರೆ ಆದನು ಕಸ್ಟಮರ್ ಯಾವುದೇ ತರದ ಭಯ ಪಡಂಗಿಲ್ಲ ಸೋ ನಮಗೆ ನಾವು ಅಂತಾನೆ ಅದಕ್ಕೆ ಅಂತ ಒಂದು ಇಬ್ಬರು ಮೂರು ಜನ ಹುಡುಗರನ್ನ ಇಟ್ಟಿದ್ದೀವಿ ಸೋ ನಿಮಗೆ ಆನ್ ದಿ ಸ್ಪಾಟ್ ನಾವು ಅಲ್ಲಿ ಕಳಿಸ್ತೀವಿ ಏನೇ ತೊಂದ್ರೆ ಆದರೂ ನೀವು ಭಯ ಪಡಕ ಹೋಗಬೇಡ್ರಿ ರೈತರ ಆಗಲಿ ಯಾವುದೇ ಕಸ್ಟಮರ್ ಆಗಲಿ ಈಗ ಬಿಸ್ನೆಸ್ ಮಾಡೋರ ಆಗಲಿ ರೈತರಿಗೆ ಅಂತಾನೇ ಅಲ್ಲ ಇದು ಟ್ರಾಲಿ ಸೋ ಪ್ರತಿಯೊಂದು ಬಿಸ್ನೆಸ್ ದಾರಿಗೂ ಯೂಸ್ ಆಗುತ್ತೆ ಈಗ ಒಂದ ಅಂಗಡಿಯಿಂದ ಗೋಡೌನ್ ಇಂದ ನಿಮ್ಮ ಶಾಪ್ ಗೆ ತರಬೇಕು ಏನೋ ಒಂದು ಸಣ್ಣ ಪುಟ್ಟ ಐಟಂ ಗಳು ಅಂತಾನು ಅದಕ್ಕೂ ಯೂಸ್ ಆಗುತ್ತೆ ಒಂದು ಏನೋಪ್ಪ ಸಣ್ಣ ಪುಟ್ಟ ಪೇಂಟ್ ಡಬ್ಬಿಯರ ಆಗಲಿ ಎಲೆಕ್ಟ್ರಿಕ್ ಸಾಮಾನರ ಆಗಲಿ ತರಕಾರಿದ ಆಗಲಿ ಇಲ್ಲ ಅಂದ್ರೆ ಯಾವುದೋ ಒಂದು ಕಿರಾಣಿ ಅಂಗಡಿ ಸಾಮಾನ ಆಗಲಿ ಎಲ್ಲ ತಗೊಂಡು ಬರಬಹುದು ಈಗ ಇವರು ಎದಕ್ಕೆ ಮಾಡ್ತಾರೆ ಅಂದ್ರೆ ಸರ್ ಒಂದು ಆನ್ಲೈನ್ ಪಂಚರ್ ಶಾಪ್ ಸೋ ಇಲ್ಲ ಸ್ಪಾಟ್ ಪಂಚರ್ ಶಾಪ್ ಅಲ್ಲ ಶರಣ್ಸ್ ಆನ್ ದಿ ಸ್ಪಾಟ್ ಪಂಚರ್ ಶಾಪ್ ಅಂತ ಹೇಳಿಬಿಟ್ಟು ಅವರು ಇದರಲ್ಲಿ ಟ್ಯಾಂಕ್ ನ ಕುಂಚುತ್ತಾರೆ ಸೋ ಅವರು ಕುಂಚಿದ ಮೇಲೆ ನಮಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೋ ಹಾಕ್ತಾರೆ ಅವರು ಇವರ ಹೆಸರು ಬಂದು ಸರ್ ನಿಮ್ಮ ಹೆಸರು ಶರಣ್ ಅಂತ ಹೇಳಿಬಿಟ್ಟು ಇವರು ಮಂಗಳೂರು ಸೈಡ್ ಅವರು ಅವರು ಇದನ್ನ ಮಾಡ್ಕೊಂಡು ಕರ್ನಾಟಕನ ಮಂಗಳೂರು ಸೈಡ್ ಅಲ್ಲಿ ಹೋಗಿ ಒಂದು 20 ವರ್ಷ ಆಯ್ತು ಸರ್ ಒಂದು 20 ವರ್ಷ ಆಯ್ತು ಇವಾಗ ಅಲ್ಲೇ ಸೆಟಲ್ ಆಗಿದ್ದಾರೆ ಅವರಿಗೆ ಇದು ಬಹಳ ಚಲೋ ಅನ್ಸಂತ ಅವರ ಕಡೆಯಿಂದ ಇನ್ನೊಂದು ಮಾತು ಕೈಸೆ ಏಕಾ ಕೋಸ್ ಚಾನೆಲ್ ಅವರು ಬಂದಿದ್ದ ಎಲ್ಲಿಂದ ಬಂದಿರ ಸರ್ ಹೆಂಗ್ ಬಂದ್ರಿ ನೀವು ಏನು ಅನ್ಸುತ್ತೆ ನೀವು ಇದೆ ತರ YouTube ನೇ ಸಾಕಷ್ಟು ಹಾಕಿದ್ರು ಹಾಗೆ ಗೇರ್ ಬಾಕ್ಸ್ ಸಿಸ್ಟಮ್ ಯಾವುದಕ್ಕೆ ಇರಲಿಲ್ಲ ಡೈರೆಕ್ಟ್ ಚೇಂಜ್ ಸಿಸ್ಟಮ್ ಇತ್ತು ಚೇಂಜ್ ಸಿಸ್ಟಮ್ ಗೆ ನಾವೆಲ್ಲ ಟ್ರೈ ಮಾಡಿ ನೋಡಿದ್ವಿ ಬೇರೆ ಎಲ್ಲ ಒಂದ ಜನ ಟ್ರೈ ಮಾಡಿ ನೋಡಿದ್ರು ಆಗಲಿಲ್ಲ ಗೇರ್ ಬಾಕ್ಸ್ ಸಿಸ್ಟಮ್ ಕೊಡಿಸಿದಕ್ಕೆ ಸಕ್ಸಸ್ ಇದೆ ಹೌದು ಅದಕ್ಕೆ ನಾನು ಬೈಕ್ ನಗೆ ಟ್ಯಾಂಕ್ ಕೊಡಿಸಿದ್ದೆ ನಾನು ಹೌದು ಅದಕ್ಕಿಂತ ಈಜಿ ಆಗುತ್ತೆ ಇದು ಹೌದು ಹೌದು ನಾವು ಟೈರ್ ಎಲ್ಲ ಲೋಡ್ ತಗೊಂಡು ಹೋಗಬಹುದು ಮತ್ತೆ ಕಂಫರ್ಟ್ ಐತಿ ಯಾವುದೇ ಜಾಗಕ್ಕೆ ಹೋಗಬಹುದು ಹಾಗಾಗಿ ನಾನು ಇದನ್ನೇ ಮಾಡಿಸ್ಬೇಕು ಅಂತಂದೇ ಇದಕ್ಕೋಸ್ಕರ ಹೆಚ್ಎಫ್ ಡಿಲಕ್ಸ್ ನಾನು ಪರ್ಚೇಸ್ ಮಾಡಿ ಇದನ್ನು ಕೊಟ್ಟಿದ್ದೀನಿ ನಾನು ಇದಕ್ಕಿಂತ ಜಾಸ್ತಿ ನಾನು ಹಣ ಖರ್ಚು ಮಾಡಿದ್ದೀನಿ ಕಂಪ್ರೆಸರ್ ಕೂಡಿಸೋಕ್ಕೆ ಅದಕ್ಕೆಲ್ಲ ಐಡಿಯಾ ಮಾಡೋಕ್ಕೆ ಇದು ಪರವಾಗಿಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಅನ್ಸಿದೆ ವಿತ್ ನಾವು ಗೇರ್ ಬಾಕ್ಸ್ ಸಿಸ್ಟಮ್ ಕೊಟ್ಟಿವಿ ಮಂಗಳೂರು ಕೋಸೇರ ಮಂಗಳೂರಲ್ಲಿ ಯಾವ ಏರಿಯಾ ಸರ್ ನಿಮ್ಮದು ಸುರಪ್ಕಲ್ ಏರಿಯಾ ಸುರಪ್ಕಲ್ಲೆ ಸುರಪ್ಕಲ್ ಏರಿಯಾ ಅಂತ ಮಂಗಳೂರಲ್ಲಿ ಸುರಪ್ಕಲ್ ಸುರಪ್ಕಲ್ ಏರಿಯಾ ಸೋ ಇದಕ್ಕೆ ನಾವು ರಿವರ್ಸ್ ಸಿಸ್ಟಮ್ ವಿತ್ ಗೇರ್ ಬಾಕ್ಸ್ ಸಿಸ್ಟಮ್ ಎದಕ್ಕೆ ಕೊಟ್ಟಿದೀವಿ ಅಂದ್ರೆ ಗೇರಿಗೆ ಆ ಗಾಡಿಗೆ ಯಾವುದೇ ತರ ತೊಂದ್ರೆ ಆಗಬಾರದು ಅನ್ನೋ ಸಲುವಾಗಿ ನಾವು ಒಂದು ಗೇರ್ನ ಕೊಟ್ಟಿದೀವಿ ಯಾಕಂದ್ರೆ ಗಾಡಿ ಒಂದು ಸತಿ ರೊಟೇಟ್ ಆದರೆ ಅದು ನಮ್ಮ ಮಷೀನು 10 ಸತಿ ರೊಟೇಟ್ ಆಗುತ್ತೆ 10 ಸತಿ ರೊಟೇಟ್ ಆದಾಗ ಬೈಕಿನಕ್ಕಿಂತ 10 ಪಟ್ಟು ಹೆಚ್ಚು ಕಷಿ ಆಗುತ್ತೆ ವಿತ್ ಅದಕ್ಕೆ ರಿವರ್ಸ್ ಸಿಸ್ಟಮ್ ನಾವು ಕೊಟ್ಟಿದ್ದೀವಿ ಸೊ ಅದಕ್ಕೆ ಇದನ್ನ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅದು ಸಕ್ಸಸ್ ಆಗಿದೆ ಇದು ಸೊ ತುಂಬ ರೈತರು ತಗೊಂಡಿದ್ದಾರೆ ಇದು ಬಿಸ್ನೆಸ್ ಮ್ಯಾನು ತಗೊಂಡಿದ್ದಾರೆ ಈಗ ಸ್ವಲ್ಪ ಗಾಡಿ ಮುಂದೆ ತಗೊಂಡ್ಬಿಡ್ಸಿ